ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿನ ಫ್ಲವರ್ ಶೋನಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತು, ಮೈಸೂರು ದಸರಾ ನವರಾತ್ರಿ ಅಂದರೆ ಮೈಸೂರಿಗೆ ಬರುವಂತಹ ಜನರ ಸಂಖ್ಯೆ ಲಕ್ಷಗಳ ದಾಟತ್ತೆ, ಕೋಟ್ಯಾಂತರ ಜನ ಬರ್ತಾರೆ. ಆದರೆ ಈ ಸಲದ ಫ್ಲವರ್ ಶೋ ಏನಿದೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಸಹಜವಾಗಿ ಪ್ರತಿ ವರ್ಷ ಇದ್ದಂತಹ ಫ್ಲವರ್ ಶೋಗಿಂತೂ ಬಹಳ ಚೆನ್ನಾಗಿದೆ ಎನ್ನುವಂಥದ್ದು ಇಲ್ಲಿ ಬರುವಂತಹ ಬರ್ತಾ ಇರತಕ್ಕಂತಹ ಅನೇಕ ವಿಸಿಟರ್ಸ್ ಹೇಳ್ತಿದ್ದಾರೆ. ಹಾಗಿದ್ರೆ ಮೈಸೂರಿನ ಈ ದಸರಾ ಫ್ಲವರ್ ಶೋ ಹೇಗಿದೆ ಅನ್ನೋದನ್ನು ನಾವು ಇವತ್ತು ನಿಮಗೆ ಇಲ್ಲಿ ಬಂದಂತಹ ವಿಸಿಟರ್ಸ್ ಯಾರಿದ್ದಾರೆ ಅವ್ರ ಮಾತಿನಲ್ಲೇ ಕೇಳಿಸ್ಕೊಳ್ಳೋಣ, ಬನ್ನಿ. ಹಾಗಿದ್ರೆ ಸೊ ವೆಲ್ಕಮ್ ಟು ಮೈಸೂರು ಫ್ಲವರ್ ಶೋ. ನನ್ನ ಜೊತೆ ಒಬ್ಬ ಪುಟಾಣಿ ಮಗು ಇದ್ದಾಳೆ, ಅವಳು ಮೈಸೂರಿನವಳೆ, ದಿವ್ಯಾ ಅಂತ. ಅವಳೇನು ಹೇಳ್ತಾಳೆ ಈ ಫ್ಲವರ್ ಶೋ ಬಗ್ಗೆ ಕೇಳೋಣ. ಫ್ಲವರ್ ಶೋ ತುಂಬ ಚೆನ್ನಾಗಿದೆ, ಆದರೆ ಫ್ಲವರ್ಸ್ ಬೇಗ ಒಣಗೋಗ್ತಾ ಇದೆ ಇರೋ ಟೈಮಲ್ಲೇ. ಆ ಫ್ಲವರ್ಸು ಒಣಗದೇ ಇರೋಂಗೆ ಏನಾದರೂ ಮೆಷರ್ಸ್ ತೊಗೊಂಡು ಮಾಡ್ಬೋದಾ ಅಂತ. ಸೊ ಫ್ಲವರ್ಸು ಫ್ರಾಗ್ರೆನ್ಸ್ ಕಡಿಮೆ ಆಗ್ತಿದೆ, ಒಣಗ್ತಾ ಇದೆ ಅಂತ ಹೇಳ್ತಿದ್ದಾಳೆ. ಸೊ ಇನ್ನು ಲಾಸ್ಟ್ ಇಯರಲ್ಲಿ ಅವಳು ಇನ್ನೂ ಚಿಕ್ಕ ಹುಡುಗಿ ಇದ್ದಾಗ ಏನೇನು ನೋಡಿದ್ಲು ಕೇಳೋಣ, ಹೇಳಮ್ಮ. ನಾನು ಲಾಸ್ಟ್ ಇಯರ್ ಮತ್ತು ಈ ವರ್ಷ ಬಂದಿದ್ದೀನಿ, ಚೆನ್ನಾಯಿತು ಲಾಸ್ಟ್ ಇಯರು ತುಂಬ, ಈ ವರ್ಷನೂ ತುಂಬ ಚೆನ್ನಾಗಿದೆ. ಸೊ ಇನ್ನು ಫ್ಲವರ್ಸ್ ಫ್ರೆಶ್ ಆಗಿರಬೇಕು ಅಂತೀಯ? ಹೌದು. ಓಕೆ, ನಿನ್ನ ಫ್ರೆಂಡ್ಸ್ ಬರೋರಿಗೆಲ್ಲ ಏನು ಹೇಳ್ತೀಯಾ? ಅವರು ಈ ಥರ ಫ್ಲವರ್ ಶೋಲಿ ತುಂಬ ಯಾವುದು ಡಿಸ್ಟ್ರಾಯ್ ಮಾಡಬಾರ್ದು, ನೀಟಾಗಿ ನೋಡಿಕೊಂಡು ಹೋಗಬೇಕು. ವೆರಿ ಗುಡ್. ಸ್ವಚ್ಛ ಸುಂದರ ನಗರಿ ಮೈಸೂರು, ಬಂದವರು ಫ್ಲವರ್ಸ್ನ ನೋಡಿ ಎಂಜಾಯ್ ಮಾಡಿ, ಆದರೆ ಏನನ್ನೂ ಕೂಡ ಫ್ಲವರ್ಸ್ನ ಹಾಳು ಮಾಡೋದು ಬೇಡ ಆ ಸೌಂದರ್ಯನ ಅಂತ ಹೇಳ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಬಂದಂಥ ಒಬ್ಬರು ವಿಸಿಟರ್ ಇದ್ದಾರೆ, ಅವರನ್ನೇ ಕೇಳೋಣ ಏನಿದೆ ಏನಿಲ್ಲ ಅನ್ನುವಂಥದ್ದು. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ, ನಾವು ಮೈಸೂರಿನ ಸ್ಥಳೀಯರು. ಆ್ಯಕ್ಚುಲಿ ಮೈಸೂರು ದಸರಾ ಅಂದರೆ ನಮಗೆ ತುಂಬಾ ಇಷ್ಟ, ಹೊರಗಡೆ ಜನಕ್ಕಿಂತ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ್ ಏನಾಗಿತ್ತು, ಅಲ್ಲಿ ಲೋಟಸ್ ಎಲ್ಲ ಹಾಳಾಗಿತ್ತು ಅಂತ ಹೇಳಿದ್ವಿ. ಈ ಟೈಮು ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲ ಫ್ಲವರ್ಸು ಒಣಗಿದೆ. ಬೇಕಾದ್ರೆ ನೀವು ನೋಡ್ಬೋದು ಹಿಂದೆ ಯಾವುದೂ ಕೂಡ ಫ್ರೆಶ್ ಆಗಿರೋ ಫ್ಲವರ್ಸ್ ಇಲ್ಲ. ಮತ್ತು ಈ ಎಕ್ಸ್ಪೆಷಲಿ ಈ ಗ್ಲಾಸ್ ಹೌಸ್ ಒಳಗಡೆ ಬಂದ ತಕ್ಷಣ ಏನಾಯಿತು ಅಂದರೆ ನಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಯಾಕೆಂದರೆ ಒಣಗಿರೋ ಸ್ಮೆಲ್ ಬರ್ತಾ ಇದೆ. ಸೊ ಸ್ವಲ್ಪ ಇದ್ರ ಬಗ್ಗೆ ಕೇರ್ ತೊಗೊಂಡ್ರೆ ನಮ್ಮ ಮೈಸೂರು ಹೆಸರು ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಸ್ಥಳೀಯರಾಗಿರೋದ್ರಿಂದ ನಮ್ಗೆ ಅದೊಂದು ಕಾಳಜಿ ಅಷ್ಟೇ. ಖಂಡಿತ, ಕಂಪೇರ್ ಟು ಅರ್ಲಿಯರ್ ಇಯರ್ಸ್ ಈ ಸಲ ಕಳೆದ ಸಲ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ, ಸೊ ಆವಾಗ ಹೇಗಿತ್ತು ಇವಾಗ ಹೇಗೆ? ಆ್ಯಕ್ಚುಲಿ ಕಳೆದ ಸಲ ಚೆನ್ನಾಗಿತ್ತು, ಈ ಸಲ ಚೆನ್ನಾಗಿ ಯಾಕೆ ಅನ್ನಿಸ್ತಿದೆ ಅಂದರೆ ಮಳೆ ರಾಯ ಅಡ್ಡಿ ಕೊಟ್ಟಿಲ್ಲ, ಹಾಗಾಗಿ ನಿಮಗೆ ಇದು ಚೆನ್ನಾಗಿದೆ ಅನ್ನಿಸ್ತಿದೆ. ಬಟ್ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ಅದೇ ಗಿಡಗಳ ಫ್ಲವರ್ಸ್ ಎಲ್ಲ ಒಣಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ಚೇಂಜ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾವು ಸ್ಥಳೀಯರಾಗಿ ಅಪೇಕ್ಷೆ ಪಡ್ತೀವಿ ಅಷ್ಟೇ. ಫ್ರೆಂಡ್ಸ್, ಹೂ ಅಂದರೆ ಅದೊಂದು ಘಮಿಸ್ಬೇಕು, ಆ ಘಮ ಇರಬೇಕು ಅನ್ನುವಂಥದ್ದು, ಆ ಫ್ರಾಗ್ರೆನ್ಸ್ ಇರಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಆದರೆ ಇಲ್ಲಿ ಒಣಗಿದಂತಹ ಹೂಗಳಿರೋದ್ರಿಂದ ಸ್ವಲ್ಪ ನಮಗೆ ಆ ಬೇಸರ ಇದೆ. ನಮ್ಮ ಮೈಸೂರಿನ ಈ ಪುಷ್ಪ ಪ್ರದರ್ಶನ ಏನಿದೆ ಅದರ ಹೆಸರು ಹಾಳಾಗೋದು ಬೇಡ, ಸೊ ಇನ್ನಷ್ಟು ಸುಧಾರಿಸಬೇಕಾಗಿತ್ತು ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರ್ತಕ್ಕಂತಹ. ಫ್ರೆಂಡ್ಸ್, ಮತ್ತೊಂದಷ್ಟು ಜನ ಇಲ್ಲಿ ಫ್ಲವರ್ ಶೋರಿಗೆ ಬಂದಂತಹ ಪ್ರೇಕ್ಷಕರಿದ್ದಾರೆ, ಅವರು ಕೂಡ ಫ್ಲವರ್ ಶೋ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ, ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ವಿದ್ಯಾಶಂಕರ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಓಕೆ, ಆದರೂ ಮೈಸೂರು ನಾನು ಹುಟ್ಟು ಬೆಳೆದಿದ್ದೆಲ್ಲ. ಓಕೆ, ಆದರೆ ಯಾವಾಗಲೂ ಈ ದಸರಾ ಯಾವತ್ತೂ ಮೈಸೂರು ಬಹಳ ಸುಂದರವಾಗಿರುತ್ತೆ. ಅದ್ರ ಜೊತೆಗೆ ಒಂಥರ ಒಂದು ಹೆಣ್ಣಿಗೆ ಹೂವು ಮುಡಿಸಿದಾಗ ಈ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ನಿಜವಾಗ್ಲೂ ಸೌಂದರ್ಯ ಅನ್ನೋದು ಏನು ಅನ್ನೋದು ನೋಡಿದಾಗಲೇ ಗೊತ್ತಾಗುತ್ತೆ. ಓಕೆ, ಹಾಗಾಗಿ ಒಂಥರ ಬಹಳ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದಿದ್ದು ಒಂಥರ ಜನ
ಮತ್ತೆ ಸಂಭ್ರಮ, ಜನದ ಸಂಭ್ರಮ ಮತ್ತೆ ಜನದ ಉತ್ಸಾಹನೂ ಕಾಣುತ್ತೆ. ಸೊ ಈ ಉತ್ಸಾಹ ಮುಗಿಲು ಮುಟ್ಟಿದೆ ಅಂತ ಹೇಳ್ತಿದ್ದಾರೆ ಅರ್ಚನಾ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಾವಿದೆ ಮೈಸೂರು ಅವರೇನೆ, ಪ್ರತಿ ವರ್ಷ ಫ್ಲವರ್ಸ್ ಶೋಕ್ ಬಂದೇ ಬರ್ತೀವಿ ನಾನು ಅಮ್ಮ. ಈಗ ಮನೆಯೆಲ್ಲ ಚಿಕ್ಕದಿರೋದ್ರಿಂದ ಈ ಥರಲ್ಲ ನಾವು ಮನೆಯಲ್ಲಿ ಬೆಳ್ಸೋಕ್ಕಾಗಲ್ಲ, ಸೊ ಇಲ್ಲಿ ಬಂದು ನೋಡಿ ಎಂಜಾಯ್ ಮಾಡ್ತೀವಿ. ಯೂಶ್ವಲಿ ಈ ಥರದ್ದೆಲ್ಲ ಆನೆ ಅಥವಾ ಹೊಸದಾಗಿ ಸಲ ಮನೆಯೆಲ್ಲ ಮಾಡಿದ್ದಾರೆ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಹಂಗಾಗಿ ತಪ್ಪದೆ ಪ್ರತಿ ವರ್ಷ ನಾನು ಅಮ್ಮ ಇಬ್ಬರೂ ಬಂದು ನೋಡ್ತೀವಿ. ಸೊ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಏನಾದರೂ ಸ್ಪೆಷಲ್ ಇದೆಯಾ ಅಥವಾ ಆ್ಯಸ್ ಯೂಶ್ವಲ್ ಇದೆಯಾ ಹಾಗೆ? ಇಲ್ಲ ಇಲ್ಲ, ಪ್ರತಿ ವರ್ಷನೂ ಹೊಸತನ ಏನಾದ್ರು ತಂದಿರ್ತಾರೆ. ಈ ಸಲ ಕಪ್ ಆ್ಯಂಡ್ ಸಾಸರು ಮತ್ತು ಗ್ಲಾಸ್ ಹೌಸ್ ಆಗಿದೆ ಆನೆದು, ಮನೆ ತುಂಬ ಚೆನ್ನಾಗಿದೆ, ಇನ್ನೂ ನೋಡ್ತಾ ಇದ್ದೀವಿ, ಇನ್ನೂ ನೋಡಬೇಕು. ಖಂಡಿತ. ನಾನು ವೀಣಾ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ನಾವು ಪ್ರತಿ ವರ್ಷ ಬಂದು ದಸರಾ ನೋಡ್ಕೊಂಡು ಹೋಗ್ತೀವಿ. ನಮಗೆ ಇಲ್ಲಿದ ಆಹ್ಲಾದಕರ ವಾತಾವರಣ ತುಂಬ ಖುಷಿಯಾಗತ್ತೆ, ಮತ್ತು ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಮೈಸೂರಿಗೆ ಬನ್ನಿ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅನ್ನುವಂಥದ್ದು ವೀಣಾ ಅವ್ರು ಹೇಳ್ತಿದ್ದಾರೆ. ಹಾಗಿದ್ರೆ ಬನ್ನಿ ನೀವು ಕೂಡ ಮೈಸೂರಿನ ದಸರಾ ಸಂಭ್ರಮವನ್ನು ಎಂಜಾಯ್ ಮಾಡಿ. ಜೊತೆಗೆ ಹಾರಿಕಾ ನಮ್ಮ ಜೊತೆ ಇದ್ದಾಳೆ, ಏನು ಹೇಳ್ತಾಳೆ ಅವಳು ನೋಡೋಣ. ಅಂಕಲ್ ತುಂಬ ಚೆನ್ನಾಗಿದೆ ಫ್ಲವರ್ಸ್ ನೋಡೋಕ್ಕೂ ಚೆನ್ನಾಗಿದೆ. ಸೊ ಏನು ಎಂಜಾಯ್ ಮಾಡ್ತೀಯ ಇಲ್ಲಿ? ಇಲ್ಲಿ ಸಿಗುವಂಥ ಫುಡ್ ಇರ್ಬೋದು ಅಥವಾ ನೋಡೋಕ್ಕೆ ಭಾಳ ಬ್ಯೂಟಿಫುಲ್ ಆದಂತಹ ಫ್ಲವರ್ಸ್ ಇರ್ಬೋದು, ಏನು ಹೇಳ್ತೀಯ? ಅಂಕಲ್ ಆಟ ಆಡೋಕ್ಕೂ ಚೆನ್ನಾಗಿದೆ ಇಲ್ಲಿ, ಆಮೇಲೆ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಏನು ಹೇಳ್ತೀಯ ನಿನ್ನ ಫ್ರೆಂಡ್ಸ್ಗೆ, ಇನ್ನೂ ಯಾರು ಬಂದಿಲ್ಲ ಅಂಥವ್ರಿಗೆ ಏನು ಹೇಳ್ತೀಯ? ಹಂಗಲ್ಲ ಅವರು ಬರಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ನಿನ್ನ ಫ್ರೆಂಡ್ಸ್ಗೆ ಈ ಮೂಲಕ ಕರೆ ಕೊಡ್ತಾ ಇದೆಯಾ, ಕಮ್ ಆನ್ ಎಂಜಾಯ್ ಅಂತನಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು ಹಾರಿಕಾ, ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಿಮ್ಮ ಹೆಸರು? ಸರ್ ಸುಮಿತ್ರಾ ಅಂತ ನನ್ನ ಹೆಸರು. ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ, ವರ್ಷ ಬರ್ತಾ ಇರ್ತೀವಿ ನಾವು ಮೈಸೂರಿಯವರೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತೂ ತುಂಬಾ. ಫ್ಲವರ್ ಎಲ್ಲ ಹೊಸದಾಗಿ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ವರ್ಷ ನಾವು ಬಿಡದೆ ಮಾತ್ರ ಬರ್ತೀವಿ, ಮಕ್ಕಳು ಮರಿ ಎಲ್ಲ ಕರ್ಕೊಂಡು ನಮ್ಮ ಹಸ್ಬೆಂಡ್ ಸಮೇತ ಎಲ್ಲ ಕುಟುಂಬ ಸಮೇತವಾಗಿ ಬರ್ತೀವಿ ಸರ್. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಬನ್ನಿ, ಹಾಗೆ ಇನ್ನೊಂದಷ್ಟು ಜನ ವಿಸಿಟರ್ಸ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಹಲೋ, ನನ್ನ ಹೆಸರು ಫರಾನಾಜ್ ಅಂತ. ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ, ಮಿಸ್ ಮಾಡ್ಕೊಂಡಿದ್ದೆ, ಬಟ್ ಈ ಇಯರ್ ಬಂದೆ, ನಂಗೆ ತುಂಬ ಮಾರ್ವೆಲಸ್ ಅಂತ ಅನಿಸ್ತಾ ಇದೆ. ಸೊ ಫ್ಲವರ್ಸ್ಗಳಲ್ಲೂ ಈ ರೀತಿನೂ ಒಂದು ಆರ್ಟ್ ಅಂತ ಮಾಡ್ಬೋದೇನೋ, ಕಲೆ ಅನ್ನೋದು ಈ ರೀತಿನೂ ಇರುತ್ತೇನೋ ಅನ್ನೋದ್ರ ಬಗ್ಗೆ ನನಗೆ ಅರಿವು ಉಂಟಾಗ್ತಾ ಇದೆ ಇದನ್ನು ನೋಡಿ. ಇಷ್ಟು ದೊಡ್ಡದಾಗಿ ಬಂದಿರೋದು ನನಗೆ ಏನೋ ಒಂಥರ ತುಂಬ ಖುಷಿ, ಮನಸ್ಸು ಅಲ್ಲಿರೋ ದುಃಖ ಮರೆವು ಆಗುವಂಥದ್ದು, ತುಂಬ ಖುಷಿಯಾಗುವಂಥದ್ದು, ಇಂಥದ್ದೆಲ್ಲದಕ್ಕೂ ಕೂಡ ಇದು ಸ್ಫೂರ್ತಿ ಆಗುತ್ತೆ. ದಯವಿಟ್ಟು ಇಲ್ಲಿಗೆ ವಿಸಿಟ್ ಕೊಡಿ ಅಂತ ನಾನು ಈ ಮೂಲಕ ಹೇಳ್ಕೊತೀನಿ. ಸೊ ಫ್ಲವರ್ ಶೋ ಬರೀ ಹೊರನೋಟಕ್ಕೆ ಮಾತ್ರ ಅಲ್ಲ, ಆಂತರ್ಯದಲ್ಲಿ ಮನಸ್ಸಿಗೆ ಭಾಳ ಆಹ್ಲಾದ ಉಂಟು ಮಾಡುತ್ತೆ, ಖುಷಿ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ನಾನು ಪ್ರತಿ ವರ್ಷನೂ ಬರ್ತೀನಿ, ಈ ವರ್ಷ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಈ ಸಲ ಅಂತೂ ನಿಜವಾಗ್ಲೂ ತುಂಬ ಒಂಥರ ಮನಸ್ಸಿಗೆ ತುಂಬ ತೃಪ್ತಿ ಆದಂಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಮಕ್ಳುಗಳಿಗೂ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿ ಅವ್ರು ತುಂಬ ಒಂದು ಎಂಜಾಯ್ಮೆಂಟು. ಆಮೇಲೆ ಮೊದಲು ಫ್ಲವರ್ ಅಂದರೆ ಬರೀ ಫ್ಲವರ್ ಶೋ ಇತ್ತು, ಇಲ್ಲಿಗೆ ಏನಾಗಿದೆ ಅಂತ ಅಂದರೆ ಮಿನಿ ಎಕ್ಸಿಬಿಷನ್ ರೀತಿ ಆಗಿದೆ. ಸೊ ಎರಡು ನಮಗೆ ಟ್ರೆಂಡಿಂಗ್ ಒಂಥರ ಇದಾಗಿದೆ, ಅದರಿಂದ ತುಂಬ ಖುಷಿ ಆಗ್ತಿದೆ. ಅಂದರೆ ಮಿನಿ ಎಕ್ಸಿಬಿಷನ್ ಆಗಿದೆ, ತಿಂದು ಎಂಜಾಯ್ ಮಾಡ್ಬೋದು, ಜೊತೆಗೆ ಬ್ಯೂಟಿಫುಲ್ ಆದಂಥ ಫ್ಲವರ್ಸು, ಗ್ಲಾಸ್ ಹೌಸ್ ಮಾಡಿದ್ದಾರೆ, ಕಳೆದ ವರ್ಷಕ್ಕಿಂತ ಭಾಳ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸಖತ್ ಸುದ್ದಿ ಮೂಲಕ ನಿಮಗೆ ನೀವು ಬನ್ನಿ ಎಂಜಾಯ್ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ. ಈ ವರ್ಷ ಕಳೆದ ವರ್ಷಕ್ಕಿಂತ ಭಾಳ ಚೆನ್ನಾಗಿದೆ ಫ್ಲವರ್ ಶೋ. ಮೊದಲೆಲ್ಲ ಬರೀ ಫ್ಲವರ್ ಶೋ ಇರ್ತಾಯಿತ್ತು, ಈ ಸಲ ಗಾಜಿನ ಮನೆ ಇದೆ, ಮತ್ತು ಒಂಥರ ಮಿನಿ ಎಕ್ಸಿಬಿಷನ್ ಥರ ಆಗಿದೆ ಈ ಸಲ. ಕೆಂಪಣ್ಣವರು ಏನು ಹೇಳ್ತಾರೆ ಅವರು ಕೂಡ ಫ್ಲವರ್ ಶೋ ಬಗ್ಗೆ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಫ್ಲವರ್ ಶೋ ಪ್ರತಿ ವರ್ಷದಂದು ಈ ವರ್ಷ ಹೆಚ್ಚಿನ ರೀತಿ ಚೆನ್ನಾಗಿದೆ, ಇದೇ ರೀತಿಯಲ್ಲಿ ಮುಂದುವರಿಸಬೇಕು. ಮತ್ತು ಜನ ಆಕರ್ಷಣೆಗೆ, ಜನರುಗಳ ಕಷ್ಟ ಕಾರ್ಪಣೆ ಏನೇ ಇದ್ದರೂ ಇಲ್ಲಿ ಮನ ಉಲ್ಲಾಸ ಮತ್ತು ಮನುಷ್ಯನ ಸಂತೋಷ ಪಡಿಸೋಕ್ಕೋಸ್ಕರ ಎಲ್ಲ ಬಂದಿರ್ತಾರೆ. ಎಲ್ರಿಗೂ ಶುಭ ಆಗಲಿ, ಮೈಸೂರು ದಸರಾಕ್ಕೆ ಶುಭಾಶಯಗಳು. ಈ ಮೈಸೂರು ದಸರಾಗೆ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಆಮೇಲೆ ಅವರು ಫ್ಯಾಷನ್ ಶೋ ಎಲ್ಲ ಮಾಡ್ತಾರಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಏನೂ ಇಲ್ಲ, ಏನೂ ತಿಂದಿಲ್ಲ. ಇದು ಫ್ಲವರ್ ಶೋ ಅನ್ನೋಕ್ಕೆ ಬದಲಾಗಿ ಇದನ್ನು ಫ್ಲವರ್ ಶೋ ಅನ್ಸ್ಕೊಳೋದೇ ಇಲ್ಲ, ಬರೀ ಅಂಗಡಿಗಳ ಶೋ ಅಷ್ಟು ಬಿಟ್ಟರೆ ಏನು. ಇಟ್ ಡಸ್ ನಾಟ್ ಇಂಡಿಕೇಟ್ ಇಟ್ ಇಸ್ ಎ ಫ್ಲವರ್ ಶೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳೆಲ್ಲ ನೋಡಿದ್ರೆ ಬರೀ ಅಂಗಡಿಗಳ ಶೋ ಅನ್ನೇವಿನ, ಇದೇನು ಫ್ಲವರ್ ಶೋ, ಯಾವ ವಿಧವಾದ ಹೂವಿನ ಶೋ ಅಲ್ಲ.
staying in Mysore only? No, I'm from Bangalore, okay. But I came for visiting Mysore too. Bangalore in the band, Mysore only. So, are you enjoying? Yeah. This? Sure. What about you? Yeah, it's really awesome. So, Bangalore allu flower show nadiyutte, aadre Mysore ku bandu adanna enjoy maartidini anta heltidare.